ಎದ್ದ ನನ್ನ ಮಗ ಅಂತ ಸಹಾಯ ಏನು ಈಗ ಶುರು ಬಾಗಲ್ ತೆಗಿತಲ್ಲ ಅಷ್ಟೈತಿ ಗಲೆ ಈಗ ಬಾರ ಅಂಗಡಿ ಹೇಳಿ ಸಮಯ ಕಂದ ಲೇ ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ, ಹಿಂಗೆಲ್ಲ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ, ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವರು ಒಂದು ಅನುಗ್ರಹ ಇರುತ್ತೆ ಇಂಥ ಪುಣ್ಯಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದು ಮಾತು ಹೇಳ್ದಲ್ಲ ಇಷ್ಟೊತ್ತಿಗೆ ಭಾರತ 10:30 ಭಾರತ ತೆಗಿದ ಒಪ್ಕೊಂಡೆ, ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ಲೋ. ಓ ಕರೆಕ್ಟ್ ಸ್ವಾಮಿ, ಇವಾಗ ಏನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ ಅಂಗಡಿ ತೆಗಿಯೋದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ, ನಿಧಾನಕ್ಕೆ ಈಗ ಕುಕ್ಕೇಳ್ರಿ ಅಂತೀರಾ ನಮ್ಗೆ ಇಲ್ಲಿ, ಯಾಕ ನಮ್ಗೆ ಹುಷಾರಿಲ್ಲ ಚೂಕರ್ ಇಲ್ಲ. ಕಂದ ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ಗೆ ಮತ್ತೆಲ್ಲ ಹೋಗಿ ಬಾರ ಟೈಮ್ ಆಗೆಲ್ಲ ಮಾಡಿವೆ ಅದು. ನೋಡ್ದೆ ಸಾಬ್ರದ ಕೂಗಿದಂಗೆ ಕೂಗ್ತಾನೆ, ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಸಾಬ್ರದ ಎಂತದ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥವ್ರಿಂದಲೇ ಎಲ್ಲ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗೆ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನು? ನಾವೇನು ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನು ಹೇಳ್ಕೊಂಡಿದೀವ ನಿಮ್ಗೆ? ನೀನು ಹೋಗ್ಬೇಕಾರೆ ಬರ್ಬೇಕಾರೆ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕಾರೆ ಲಕ್ಷ್ಮಣ ಮಾತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರೆ ನೀನ್ ನನಗೆ ಅವಾಜ್ಯ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ ನೀನ್ ಅದೇ ನನ್ನ ತಾಂಡಿ ಎಲ್ಲಾರು ಹೋದಂಗ ನಾವು ಹೋಗ್ತೀವಿ ಪ್ರಪಂಚಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿನ್ರಿಗೆ ಎಲ್ಲಾರ್ಗೂ ನೀನೇ ಕಾಯ್ತೀಯ ದೇವ್ರ ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ ಅದನ್ ಕಟ್ಕೊಂಡು ನನ್ಗೆ ಫೋನ್ ಯಾಕೆ ಮಾಡ್ತೀನಿ ಹೋಗೋ ಏನೋ ಕೊಟ್ಟು ಬಿಟ್ರ ಸಾ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಟು ಬಿಟ್ರ ನಂಗ್ ಮಾತಾಡ್ತೀವಿ ಹೋಗ ಬಾರ ಅಂತ. ಲೇ ಕಂದ ಐ ಕಂದ ನಮ್ದು ನಮ್ದು ನಮ್ ಕಷ್ಟ ನಮಗ್ ಗೊತ್ತು, ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ ಕೆಳ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ಮ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆ ಸುರಿಸ್ಬಿಡ್ತೀನಿ ಹೇಳೋ. ಇವತ್ತು ಕೆರೆ ಕಡಿಕ್ ಹೋಗಿ ಬಂದಿದ್ರ ಅಲ್ಲ ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ ಏ ಕೆರೆ ಕಡಿಕೆ ಯಾಕೋ ಕಂದ ದುಡ್ಡಿಂದು ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತ ನೀವು ನಿಮ್ ನಡಿಬೇಕಾಯ್ತ ಇರ್ಲಿ. ಈಗ ದುಡ್ಡು ಕೆರೆ ಕಡಿಕೆ ಏನ್ ಕಿ ಹೋಗ್ಬೇಕು ಹೇಳು. ದುಡ್ಡು ಉರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ ಅದಿರ್ಲಿ ಅದ್ ಬಿಡು, ಕೆರೆ ಕಡಿಕ್ ಹೋಗ್ ಬಂದ್ರ ಅಂದ್ರೆ ಏನ್ಕೆ ಅಂತ ಈಗ ಕೇಳು. ಕೆರೆ ಕಡಿಕ್ ಇನ್ನೇನ್ ಕೋಯ್ ಬರ್ತಾರೆ, ಹೊರಗಡಿಕೆ ಆಚೆ ಕಡಿಕ್ ಕೋಯ್ ಬಂದ್ರ ಅಂತ ಹೇಳಿದ್ದು. ಓಹ್ ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು, ನಾವ್ ತೊಳ್ಕೊಳಲ್ಲ ಕಣ ಬರೀ ಒರ್ಸ್ಕೊಳೋದು ಪೇಪರ್ ಆಗಿ ಬಿಡಿ ಹೆಂಗಾನ ಮಾಡ್ಕೊಂಡು ಹಂಗೆ ಹಾಳ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ ಬಿಡ ಸೇಟ್ ಹೋಗ್ತ. ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಡ್ ಏ ಕೈಯೇನ ಫೋನ ನೀರ್ ನೀರ್ ಎಷ್ಟ್ ಮಾಡ್ಕೊಂತಾರೆ ಅಂತ ನೀನ್ ಸ್ವಾಮಿ ನಾನು ಪೇಪರ್ ಒರ್ಸ್ಕೊಳ ನನ್ನ ಮಗ ನೀನ್ ಸ್ವಾಮಿ ನೀನು ಕಂದ ನೋಡ ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಪೇಪರ್ ದೇವ್ಗಳು ಇರ್ತಾವ ಪೇಪರ್ ವರ್ಷ ಮಮ್ಮ ಪೂಜೆ ಮಾಡಿದೆ ಅಲ್ಲ ಕಣ ತಡಿಯೋ ಕಂದ. ನಾನು ಹೇಳೋದೇನ್ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ ನಿಮಿಷ ನೀನು ನಾನ್ ಮಾತಾಡಕ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡದ್ಮೇಲೆ ನೀನ್ ಏನ್ ಬೇಕಾದ್ರು ಮಾತಾಡು. ಏನ್ ಗೊತ್ತಾ, ಏನ್ ಗೊತ್ತಾನೋ ಕಂದ ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ಸರಿಯ ಅದೇ ಸುದ್ದಿ ಸುದ್ದಿ ಇವತ್ತೇ ಮಾತಾಡ್ಬೇಕು. ಸುದ್ದಿ ಏನ್ ಮಾತಾಡ್ತೀಯ? ಒಬ್ಬೊಬ್ರು ಪೇಪರ್ ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ, ಏನಾಗುತ್ತೆ?
ಇನ್ನೊಬ್ರು ತಾವ್ ತೇರ್ತ ತಾಣಕ್ಕೂ ಅಸಹ್ಯ ಆಗತ್ತಲ್ಲ ನೀವು ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ ಬಿಡಿ ಬಿಟ್ಟಾಗ್ರಿ. ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸ್ಟ್ ಬತ್ತೈತೆ. ಇಲ್ಲ ಬರಲ್ಲ, ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ. ಹಂಗೆ ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ ತೊಳ್ಕೊಂಬೇಡ ತೊಳ್ಕೊಂಬೇಡ. ಹಂಗೆ ಅಂಡರ್ವೇರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತೀನಿ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಏನ್? ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಓಡಾಡೋ ಜನಕ್ಕೆ ಇದು ನಿನ್ನ ಮಗ್ಗ ಏನೋ ಆಯ್ತು ಅಂತ ಕಲ್ಲಾಗಿಸ್ತಿದ್ದಾರೆ. ಅಂದ್ರೆ ಯಾವ್ದನ ಉಚ್ಚಾಸ್ಪತ್ರೆ ಫೋನ್ ಮಾಡಿ ತಿಕ್ಲಿ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಸಿ ಊಸ್ ನೋಡಕ್ ಬರ್ತಾರ? ಎತ್ತೋದ್ರು ಅತ್ಲೇ ಬರ್ತಾನಲ್ಲ ಕಾರಣ ಸ್ವಾಮಿಗಳು. ಬಿಡಿ ಇವಾಗ ಯಾವ್ದು ಯಾವ ನಂಬರ್ ಮಾಡಿದ್ರೆ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ ಆಯ್ತು ಆಯ್ತು, ಕರೆಕ್ಟ್ 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 ಬಿಡಿ. ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುಣೂರು. ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಡ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗ ಇದ್ಯಾ, ಆ ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡ್ರೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ಮನೆಗಿದ್ದೀನಿ ಕಂದ ಕಂದ ಗುಂಜುಕ್ಕ ಅಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ ನಿನ್ನ? ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ, ನೀರ್ ಮುಟ್ಟಲ್ಲ, ನೀರ್ ಮುಟ್ಟಲ್ಲ. ನೀರ್ ಮುಟ್ತೀರ ಸ್ವಾಮಿ ನಾ ಗುಂಜುಕ್ಕ? ಹಲೋ, ಏನ ಬೆಂಕಿ ಹಚ್ಕೊಂತರ? ಯಾಕಣ್ಣ ಸಿಲಿಂಡರ್ ಹೊಡ್ಬೋದಾ? ಯಾಕಣ್ಣ ನರಸಿಂಹಣ್ಣ ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಒಳ್ಳೆ ಕೈದು ಹೋಗ್ಕೊಂಡು ಸಿಲಿಂಡರ್ ಹೊಡ್ಕೊಂಡು ಸುತ್ತಿಟ್ಟೋದ? ನಾನು ಯಾರು ಹೇಳು? ಮೊದ್ಲೇ ಗಂಗರಾಜ ಮನಂಗಿ. ನಾನು ಗಂಗರಾಜ. ಏ ಸ್ವಾಮಿ ಮನಂಗಿಂದ ಅವತ್ತು ಇದು ಶೂಲ್ದರ್ ಮಂದಿರ ಅಂತ ಎಲ್ಲ ಬಂದಿದ್ರಲ್ಲ, ನಾವೆಲ್ಲ ಸೇರ್ಕೊಂಡಿದ್ವಲ್ಲ. ಇನ್ನೇನು ಸಮಾಚಾರ? ಆರಾಮಾಗಿದ್ದೀರಾ? ಆರಾಮು. ಇವತ್ತು ಎಲ್ಲೂ ಹೋಗ್ಲಿಲ್ಲ, ಮಂದಿರ ಐತಿ. ಮದ್ವೆಗೆ ಹೇಳೇ ಇಲ್ವ ಅಣ್ಣ? ಮದ್ವೆ ಇನ್ನ 17-18. 17-18? ಅದಕ್ಕೆ ನಿಮ್ ಅಭಿಮಾನಿಗಳೆಲ್ಲ ಅವತ್ ಬಂದಿದ್ರಲ್ಲ ಕಾರ್ಗಳಾಗಿ ಎಲ್ಲ. ಅಲ್ಲಲ್ಲ, ನಮ್ ಗೂಡು ಸುತ್ತ ಸುತ್ತದವ್ರು ಅಭಿಮಾನಿಗಳು ಅವರು ಎಲ್ಲ ಕೇಳಿದ್ರು. ಮದ್ವೆಗೆ ಹೇಳಿಲ್ಲ, ಹೋಗ್ ಬದಾಗಿತ್ತು, ಏನ್ ಆಗೋಯ್ತಾ ಏನು ಅಂತ ಕೇಳೋ ಅಂತ ಅಂದ್ರು. ಅದಕ್ಕೆ ಮಾಡ್ದೆ ಅಣ್ಣ. ಹೇಳ್ದಂಗೆ ಇದು ಮಾಡ್ರಿ, ಅಣ್ಣ ನಮ್ಮ ಮಕ್ಕಳು ಬಿಡ್ತಾರೆ. ಗಣೇಶ ಹೇಳಿ ಬಂದ್ರೆ ನಮ್ಮ ಯಾರು ಬೇಡ, ಈ ರವಣ್ಣರ್ ಇದಾರಲ್ಲ ನಮ್ಮವರು, ನಮ್ಮ ರವಣ್ಣರು. ಆ ನಿಂದ್ರಿ ಬಿಟ್ಟಿಂದ ನಮಗೆಲ್ಲೇ ಮಗನ ಮದುವೆಗೆ ಸೀಟು ನಿಮ್ ಹೊಲ ತುಂಬಿಕೊಂಡು ಅಂತ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲೇ ಹೇಳೋದಣ್ಣ ನಾವು. ಹೌದಾ? ಓ ಫಸ್ಟ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಮುಂದ್ಗಡೆ ಪ್ರಯಾಣ ಬೆಳೆಸ್ತೀವಿ. ಫಸ್ಟ್ ರವೀಂದ್ರಿಗೆ ಹೇಳ್ಬಿಡ್ತೀರಾ? ಓ ಚೆನ್ನಾಗಿ ಮಾಡ್ತಾ ಇದೀವಿ. ಅದ್ರ ಬಳ 30-35 lakh rupees ಮೇಲೆ ಖರ್ಚು ಮಾಡಿ ಮಾಡ್ತಾವ್ರೆ ಅವ್ರ ಗಣ್ಯರು. ಓ ಅಂತದ್ರಾಗೆ ನಾವು ಜನಕ್ಕೆ ಹೇಳಿದ್ರು ಯಾರು ನಮ್ಮ ಮಕ್ಳಿಗೆ ಹೇಳೋರು ಅವ್ರು ಆಡ್ಕೊಂಡ್ಬಿಡ್ತಾರೆ ಅಂತ. ಓ ರವೀಂದ್ರ ಆಡ್ಕೊಂಡ್ಬಿಡ್ತಾರಾ? ಅವ್ರು ಅಬ್ಬರೇ ಆಡ್ಕೊಂಡ್ರೆ ಇಲ್ಲ ಎಲ್ಲ ನಿಂತಿದಾವಲ್ಲ ಅದೇ ಹೇಳ್ತಾರೆ. ಈಗ ನಾವ್ ಯಾವ್ದನ ಮಾಡ್ತಾವ್ರೆ ಅಂತ ಸುಮ್ಮನೆ ಹೋದ್ರೆ ತುಸುತ್ತು ಅದೇ ಗ್ಯಾಪ್ ನೋಡ್ತಾರೆ ಅವ್ರು. ಇದು ಯಾವ್ದೋ ಒಂದ್ಸಲ ಇವಾಗ 4-5 ವರ್ಷವಾಗಿ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣಿದ್ಬಿಟ್ಟು ಸಕತ್ತಾಗಿ ರಪ್ಪೆ ಪಪ್ಪೆ ಅರೆ ಬಡಿಯರೆಲ್ಲ ಕುಣಿದ್ಬಿಟ್ಟು ಮನಿಕೊಂಡ್ಬಿಟ್ಟಿದೀವಿ. ಮನಿಕೊಂಡ್ರೆ ಏನಾಯ್ತರೆ ಅಡಿಗೆ ಅದು ಮಾಡೋದು ಲೇಟ್ ಆಗ್ಬಿಡ್ತು ಮನೇಲಿ. ನಮ್ಮ ಮನೇಲಿ ಯಾರನ್ನ ಪಟ್ರಿಕ್ಷೆ ಮಾಡಕ್ಕಿಲ್ವ ಹಂಗೆ ಹಿಂಗೆ ನಮ್ಮ ನೇರ ಅಯ್ಯವನ್ನು ಸೀರ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿಗೇರಿದ್ರಲ್ಲ. ಹಂಗಾಗಿ ಒಂದ್ಸಲ ಇದು ಎಲ್ಲ ಬೇರೆ ನಮ್ಮನೆಗೆ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಹೋಗಿ ಅದನ್ನ ಇನ್ನ ಮರ್ತಿಲ್ಲ. ಈಗ ಮಾಡ್ದಂಗ ಗ್ಯಾಪ್ ಸರ್ ಈಗ ಯಾರು? ಅದೇ ರವಣ್ಣರು ಅಂತ ಇದು ನಮ್ಮ ಫ್ರೆಂಡು, ನಮ್ಮ ಇವರು ನಮ್ಮ ಆತ್ಮೀಯರು. ಹಂಗಾಗಿ ಫಸ್ಟ್ ಯಾವ್ದೇ ವಿಚಾರ ಅವ್ರಿಗೆ ತಿಳಿಸ್ಬಿಡ್ತೀವ್ರಿ. ಅವ್ರೊಬ್ರು ಬಂದ್ರೆ 100 ಜನ ಬಂದಂಗ ಆಗತ್ತ ನಮ್ಗೆ.
ಹಂಗಾಗಿ ಅವ್ರಿಗೆ ತಿಳಿಸ್ಬಿಡು. ನಾನು ಆಯ್ತಣ್ಣ, ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಹೋದ ಸಮಯ ಆಕಾಶ ಬುಕ್ಗಳ ಹೋದ ಅದು ನೋಡ್ಬೇಕು ಅಂತ ಮನಸ್ಸು ಸಾರ್ತಾ ಇತ್ತು. ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನ ಲಲ್ಲಿ ಅಂದ್ರೆ? ಇಲ್ಲ ಈ ಕಡೆಗೆ ರವಿ ಅವರಲ್ಲ, ನಮ್ ರವಿ ನಾನು ಪಕ್ಕ ರವಿ ನಿಂತಿದ್ವಿ ಅವರಲ್ಲ. ಆಮೇಲೆ ನಮ್ಮ ಸಣ್ಣದ ಮಗನಿಂದ ಇದೆ, ಆದ್ಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸು ಆ ಕಡೆ ಪಕ್ಕದ ಕುಂತವ್ರೆ ನಿಂತವ್ರೆ. ಅಲ್ಲಣ್ಣ ಅವರಲ್ಲ, ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದಿತ್ತಲ್ಲ ಅದೇ ನಿಮ್ಮ ಕೆಂಪು ಸೀರೆ. 191 ಆಗಿತ್ತು ಅಂದ್ರೆ ನನ್ಗೆ ತಲೆ ಎಲ್ಲೂ ಹೋಗಿಲ್ಲ. ಇವತ್ತು ಅಣ್ಣ ನಾನ್ ಗಂಗರಾಜ ಮಾನಂಗಿಯಿಂದ. ಗೊತ್ತಾಯ್ತು ಸ್ವಾಮಿ, ಗೊತ್ತಾಯ್ ಕಲಾಗಿದ್ರು. ಹ್ಮ್, ಗಂಗರಾಜ ಮಾನಂಗಿಯಿಂದ. ಅದೇ ಅವ್ರಿಗೆ ಲಲ್ಲಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಅವ್ರೇನ ನಿಮ್ ಹೆಂಗ್ ಅವ್ರ ಲಲ್ಲಿ ನೀವ್ ಇಟ್ಕೊಂಡಿರೋರು ಇದು ಅಣ್ಣ ಇಕ್ರಿ ಫೋನ್ ಅಣ್ಣ ಅಲ್ಲ ಗಂಗರಾಜ ಕರೆಯಣ. ಗಂಗರಾಜ ಇಕ್ರಿ ನೀರ್ ಕುಡ್ದಿಲ್ಲ ಫೋನ್ ಇಲ್ಲಿ ಗಾಲೇ 300 ಫೋನ್ ಬಂದಿದ್ದಾವೇನೋ ಅವ್ರದ್ದು ಎಲ್ಲ. ಅಲ್ವಾ ಏನ ಬೆಂಕಿ ಹಚ್ಕಂತರ ಯಾಕಣ್ಣ? ಸಿಲಿಂಡರ್ ಹೊರಬೋತಾ ಯಾಕಣ್ಣ ನರಸಿಂಹಣ? ಈಗ ಸ್ವಾಮಿ ಪ್ರಸಾದ ಅಂತ ನಾ ಊಟ ಮಾಡೋಣ ಅಂತ ಒಳ್ಳೆ ಕೈ ಹೋಗ್ಕೊಂಡು ನಾನ್ ಯಾರ್ಯಾರು ಮೊದ್ಲೇ ಗಂಗರಾಜ ಮನಂಗಿ. ಅದೇ ಗಂಗರಾಜ ಅಣ್ಣರೇ. ಗಂಗರಾಜ ಅಣ್ಣ ನಮ್ ಸುಮ್ನೆ ಸಿಕ್ಕ ನೀನ್ ಈ ಶಿವ ಅಂತ ಈಗ ಊಟ ಮಾಡೋಣ ಅಂತ ಸೇತು ಹೋಗಂಡೆ. ಅಲೋ ಅಣ್ಣ, ಈ ಲಲ್ಲಿ ಜೊತೆ ಲಲ್ಲಿ ಜೊತೆ ಯಾವ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ? ಅಣ್ಣ ನಾ ಸುಮ್ನೆ ಇಕ್ಕ, ನೀವೇನ್ ನೀವು ಅನ್ನ ತಿಂತೀರ ಹೇಗೆ ತಿಂತೀರ ನೀವು? ಯಾಕಂದ್ರೆ ಹಿಂಗ್ ಬೈತಿದ್ಯಾ? ಏಳು ತಿನ್ನ ಮಾತ ಏಳು ತಿನ್ನಂಗ್ ಮಾಡ್ಬಿಟ್ಟು ಯಾಕೆ ಬೈತೀರ ಅಂತ ಅನ್ನೋದು. ನಿನ್ಗೇನ್ ಗ್ಯಾಸ್ಟ್ರಿಕ್ ಇಲ್ವಾ? ಹ್ಮ್ ಸರ್, ಗ್ಯಾಸ್ಟ್ರಿಕ್ ಇರ್ಲಿ ಬಿಡ್ಲಿ ಅದು ಒಂದ್ ಸ್ವಲ್ಪ ಐತೆ, ಅದಕ್ಕೂ ಮಾನ್ಯವೇ ಐತೆ ಧರ್ಮ ಅನ್ನೋದು. ನನಗೆ ನಿನ್ ಮಗಿಗೆ ಹೋಗಿ ಬರ್ಬಾರ ಏನು ಬೇಡ ನೀನು ಈಗ ಮೊದಲು ನಿಂದು ಟೀಕಾ ವಾಶ್ ಮಾಡ್ಕ. ಹಲೋ, ಬರ್ತೀನಿ ಸ್ವಾಮಿ, ನನ್ ಕಾಲ್ ಗಂಟೆ ಇದು ಮಕ್ಕಳು ಹೋಗಂತ ಇದ್ ಅಣ್ಣ. ನಾ ಪ್ರಾಣ. ಯಾರೇಳು? ನಾನ್ ಸೋಮಣ್ಣ. ಸೋಮಣ್ಣ ನರಸಿಂಹಣಿಯ ಪೆಟ್ರೋಲ್ ಇದು ಸೋಮಣ್ಣ ಬೆಳ್ಳಾರಿ. ನಿಮ್ಮ ಅಮ್ಮರು ತೀರೋದ್ರಾಗ ಫೋನೇ ಮಾಡಿಲ್ರ ನಮ್ಗೆ, ಟಾಯರ್ ತೀರೋದ್ರ ಫೋನ್. ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ ಅಣ್ಣ? ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು, ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗಿನ ತಗೊಂಡೋಗ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸರಂಗಳು ತಿಂತಾರಲ್ಲ. ಹ್ಞೂ ಅಣ್ಣ, ನೋಡೋಣ, ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ. ಆಯ್ತಾ ಸೋಮಣ್ಣ? ಇದು ನಾವು ಏನ್ ಕೆಮ್ಮಣ್ಣು ನಾನೇಲ್ ಮರಕ್ ಒಂದ್ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ. ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತ ಜಾಗ ಐತಲ್ಲ. ಬೆಳೆ ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಹಳ್ಳಿ ಮರದ ಮುಂದೆ ಜಾಗ ಐತಾ ಅಲ್ವಾ? ಅಲ್ಲಿ ಉಯ್ಕೊಂಬಿಡ್ರಿ, ಉಯ್ಕೊಂಬಿಟ್ಟಿ ಒಂದ್ ಬಿನ್ ಒಂದ್ ಚೇರ್ ಹಾಕೊಂಡು ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣು ಮಾರಣ. ದುಡ್ಡಾಗುತ್ತೆ 2 ರೂಪಾಯಿಗೆ ಒಂದ್ ಕೆಮ್ಮಣ್ಣು ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು ಕೆಮ್ಮಣ್ಣು 2 ರೂಪಾಯಿಗೊಂದು 2 ರೂಪಾಯಿಗೊಂದು ಕೆಮ್ಮಣ್ಣು 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 ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ರೋಡ್ ಆಗಣ ಸುಮ್ಕಿದ್ ಬೂದೆ ಕಲ್ಲ ಚಚ್ಕೊಂಡಿರ ಒಡವೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಕೆಮ್ಮಣ್ಣು ಮಾಡಿ ಯಾರ ಕೈ ತಗೊಂಡು ಅಲ್ಲ. ಇದ್ ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋದ್ಕಿನ್ನ ಗೊತ್ತಾಗುತ್ತೆ ಅಂತ ಹೇಳಿ ಫೋನ್. ನೀನ್ ಬೇಕಾದ್ರೆ ಮಡಿಕೆನ ಮಾಡ್ಕೊಂಬೋದಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ. ಅದಕ್ಕೆ ನಿಂಗೆ ಹೇಳ್ತಿರೋದು ಒಳ್ಳೆ ಲಾಭ ಬರುತ್ತೆ ನಮಗೆ. ಕೊಡೋದು 10,500 ರೂಪಾಯಿ ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಗೊ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ ಈ ಕಡೆ. ಬೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ.
ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಗಿನಾನ್ಸ್ ಎಲ್ಲ ಬಿಟ್ಟು ಮಡಕೆ ವ್ಯಾಪಾರ ಮಾಡು, ನೋಡು ಭಕ್ತ ಕುಮಾರ್ ನೆನ್ಸ್ಕೋ, ಬೆಳಿಗ್ಗೆ ಎದ್ದೋಳು ಕಚ್ಚೆ ಪಂಚೆ ಹಾಕೋ, ಕ್ಲೀನ್ ಆಗಿ ದೇವ್ರ ನೆನ್ಸ್ಕೊಂಡು ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗಿ ತುಳಿದು ಮಡಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ಸ್ಕೊಂಡು ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿ ಎಲ್ಲಿಗ್ ಬತ್ತಿಯ ನೋಡಿವಂತೆ, ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ನಿಜ ಆಗೈತೆ ಎಲ್ಲಾರ್ಗು ಹೇಳಿದದು. ನೀನ್ ನೋಡೋ ಎಂತೆಂತ ಉದ್ದಾರ ಮಾಡಿದ್ ಇನ್ನೊಬ್ಬನ್ ಉದ್ದಾರ ಮಾಡ್ಬಿಡ್ತೀನಿ, ಈ ಮಾತ್ ಯಾರಿಗೂ ಹೇಳಕ್ ಹೋಗ್ಬೇಡ. ಮಡಕೆ ಮಾರು ನೀನು, ಯಾರಿಗ್ ಮಾಡಿದ್ರೆ ಬರಲ್ಲ ಸ್ವಾಮಿ, ನನಗ್ ತಿರ್ಗಾಡೋದೇ ಕಷ್ಟ ಮಡಕೆ ಮಾಡೋದ್ ನೀವು. ಅಣ್ಣ ಅದಕ್ಕೆ ಹೇಳ್ತೀನಿ ನಿಂಗ್ ತಿರ್ಗಾಡೋದ್ ಗೊತ್ತು, ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದ್ರಲ್ಲ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ ನನ್ಗೆ ಯಾಕೆ ತಲೆ ಕೆಡಿಸ್ತೀರ? ಆ ತಡಿಯಣ ಒಂದೇ ಒಂದ್ ಲೋಡ್ ಐತಿ, ಹಿಂಗ್ ಮತ್ತೆ ಕಳಿಸ್ಲ. ಹಲೋ ಈಗ ನಿಮ್ ಅಂತ ಕಳಿಸ್ಲ ಅಣ್ಣ ಒಂದ್ ಲೋಡ್. ಸೋಮಣ್ಣ ಮೊದ್ಲು ಇದೆಲ್ಲ ಇರ್ಲಿಲ್ಲ ಸರ, ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಅಗಳ ಜೀವನ ಅಣ್ಣ ಇದು, ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಡ್ರಿಂಕ್ಸ್ ಮಾಡೋದು ಯಾವ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಹೆಂಗ್ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ಬೆಳೆ ಬೆಳಿಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಣ್ಣಯ್ಯ ಏನ್ ಗೊತ್ತಾ, ನಾನು ಕೇಳಿಸ್ಕೋ ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಈ ಮಣ್ಣು. ಸೊ ಇದು ನನಗೆ ಒಂದ್ ಚೂರು ನನಗೆ ತಲೆಗೆ ಹೋಗಲ್ಲ, ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು, ನನ್ಗೆ ಇದು ಮಾಡ್ಬೇಕು. ನಾನು ಹೆಂಗ್ ಮಾಡೋದು ಅಂತ ಕೇಳ್ತೀನಿ ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ತಿಕ್ಲಿ ಹಿಂಗೆಲ್ಲ ಮಾತಾಡಂಗ ಸೋಮಣ್ಣ? ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ನಿಂಗೆ ಮಾಡೋದು. ಮಣ್ಣು ಕೆದ್ರಕೊಂಬಿಡೋದಣ, ಮಣ್ಣು ಕೆದ್ರಕೊಂಡು ಅಟ್ಕೊಂಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಬಿಡೋದು, ಮಾಡ್ಕೊಂಬಿಡೋದು ನೀರು ಇದ್ಬಿಟ್ಟು ಅದಕ್ಕೊಂಚೂರ್ ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡ್ಲಿ ಹಾಕೊಂಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟು, ಒಂದ್ ಎರಡು ಬಿಂಗೆ ನೀರು ಇದ್ಬಿಟ್ಟು, ಆಮೇಲೆ ಅಣ್ಣ ನೀರು ಇದ್ಬಿಟ್ಟು ಎರಡು ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ ಮೆದು ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟು. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ? ಅದೇ ಮಗ ಅದೊಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನು ದಾಡಿ ಹೇಳ್ಕೊಂಡು. ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಜೆ ಇಕೊಂಡು ಬದುತ್ತಲ್ಲಿಗೆ. ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು ನೀನ್ ಬೇಕಾರ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿರ ನಿಮ್ ಮನೆಯವ್ರನ್ನ ಯಾಕಂದ್ ತುಳಿದ್ಬಿಡು ಯಾರ ನಾನು ಹೇಳ್ತೀನಿ. ಆಮೇಲೆ ಮಾತಾಡಿ ಸ್ವಾಮಿ ಬಿಡು ಅಣ್ಣಯ್ಯ. ಈಗ ಆಯ್ತಾ, ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾರೆ ಮಡಕೆ ಮಾಡ್ಬೋದು. ಅಣ್ಣಯ್ಯ ನರಸಿಂಹಣ್ಣಯ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ ಇನ್ನೊಂದ್ ಏನ್ ಗೊತ್ತಾ, ಆ ರತ್ನ ಮೇಲೆ ಕಾಣೋದಿಲ್ಲ ಎತ್ತೋದ್ಲು ಬಿಡಿ ಸಮೇತ. ನಾನೇನ್ ಹೇಳ್ತಿರೋದು, ಸೊ ನಮ್ ಮಗಳು ಸಮಾನ ಕಣಪ್ಪ ಅವಳು ನಮ್ಗೆ ಪೂಜೆ ಹೋಗ್ತಾ ಸೋಮೇಶ್ವರ ಪೂಜೆಗೆ. ನೀವು ನಾನು ಹೇಳತ್ತ ಕೇಳಿಸ್ಕೊ, ಅದನ್ನ ಹೇಳ್ತೀನಿ. ಅದ ಆಮೇಲೆ ಅಲ್ಲ ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಹೂ ತಾಚ್ಗಟ್ಟೆ ಸೋಮಣ್ಣ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತೊಗೊಂಡು ಉದ್ಗಡ್ಡೆ ಹಚ್ಚಿ. ಅಲ್ಲಣ್ಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದುವೆ ಆಯ್ತು ಮುಂಜೆ ಆಯ್ತು ಮಕ್ಳು ಮದುವೆ ಮಾಡಿದೆ ಅಂತ ಬಿಟ್ಟಿದ್ಯೋ ಸ್ವಾಮಿ? ನಿಂಗ್ ಗೊತ್ತು ಅಲ್ವಾ ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಇದ್ಕೋ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ ನಮ್ಗೆ ಅದು ಬರಲ್ಲ ಅಕಸ್ಮು. ಆಮೇಲೆ ಕೆಮ್ಮಣ್ಣು ಒಳಗೆ ಟಾರ್ಗೆಟ್ ತಮ್ಮ ತುರಿತೀರ ಅದ್ರೊಳಗೆ ತುಳಿಯಕ್ ಹೋಗಿ ಬಿದ್ದಿಗಿದ್ದು ಕಾಲೆತ್ತು ಅದು ಅದೇನೇನು ಅರ್ಧ ಮಾಡ್ಬೇಕು. ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು, ಆಯ್ತಾ?
ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳೆ ಬೆಳಗ್ಗೆ ಸುಮ್ಮನೆ ಬುಧವಾರ ನೋಡು ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿದ ಕೆಲಸ ಎಲ್ಲ ಆಗುತ್ತೆ ನಿಮ್ಗೆ ಎಲ್ಲ. ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ವಾರ ನಿನ್ಗೆ ಹೋಗಿದ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ನನ್ನ ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ ಗೊತ್ತಾಯ್ತಾ. ನನಗೆ ಬರಲ್ವಲ್ಲ ಅದು, ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ ಗೊತ್ತಾಯ್ತಾ. ನೀನು ಹೆಂಗನ ಮಾಡಿ ಒಂದು ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000 ಕೊಡೋ ನಿಮ್ಮ ಇಲ್ಲಿ ಸೂರಿಸ್ಕೊಂಡು ನಾವ್ ಏನ್ ಮಾಡ. ನನಗೆ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ, ಯಾರಿಗನ ಬಿಟ್ಬಿಡಿ ನನ್ನ ಅದ್ರ ಕಳ್ಸ್ಬೋ ಗೊತ್ತಿಲ್ಲ. ಅದು ಕೆಮ್ಮಣ್ಣು ಮಾರಕ್ಕೆ ನನ್ನ ಮಾಡಿರ್ತ ಕೆಮ್ಮಣ್ಣು ಯಾರ ನಮ್ಮ ಮಕ್ಕಳು ಫೈನಾನ್ಸಿಯಲ್ ಯಾರು ನಾಮ ಹಾಕಿರೋದಕ್ಕೆ ಜೀವನ ತಿಕ್ಲಿ ಇಡ್ತಿರ್ತಾನೆ ಅಂತ ಸಂಬಂಧ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ, ನಾನೇನ್ ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ. ಖಂಡಿತ ಮಾತಾಡಕ್ಕೆ ಹೋಗ್ಬೇಡ, ಏನ್ ಆಡ್ಕೊಳಲ್ಲ ಈ ವ್ಯವಹಾರ ಇವಾಗ ಮಾತಾಡ್ಬೇಡಿ. ನನ್ ತಲೆ ಬೆಳೆ ಬೆಳಗ್ಗೆ ಯಾವ ಕಡೆ ಗೆದ್ನು ಇವ್ರು ಫುಲ್ ಹಾಕಿ ಈಗ ನನ್ ಮಕ್ಕಳಿಂದ ಬುದ್ಧಿ ಅವರಲ್ಲ ಇವ್ರು ಹೋಗತ್ತ. ಹಲೋ ಹಲೋ ಹೇಳಿ, ಯಾರು? ನರಸಿಂಹಣ್ಣಲ್ಲ, ನರಸಿಂಹರಾಜು. ನರಸಿಂಹರಾಜ್ ಅಣ್ಣ ಹೇಳಿ. ನ್ಯೂ ಇಯರ್ ನಂಗೆ ಕನ್ನಡ ಗೊತ್ತಾಗಲ್ಲ, ಕನ್ನಡ ಗೊತ್ತಾಗ ಕನ್ನಡ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ, ಗುಡ್ ಮಾರ್ನಿಂಗ್, ಇದು ಗುಡ್ ನೈಟ್. ಹಾ ಗುಡ್ ನೈಟ್ ಸ್ವಾಮಿ. ಎಲ್ಲಿದ್ಯಾ ನರಸಿಂಹಣ್ಣ? ನಾನು ಇದು ಇವಾಗ ಒಂದು ಕೈ ತೊಗೊಂತ ಇದ್ದೀನಿ. ಎಲ್ಲಿ? ಫುಲ್ ಪಾಲ್ಟಿ ಮಟನ್ ಚಿಕನ್ ಎಣ್ಣೆ ಎಲ್ಲ ಐತೆ ಬರೋಣ. ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಅಲ್ವಾ? ಹಲೋ ಹಲೋ, ಮನೇಲಿದ್ಯಾಣ? ದೊಡ್ಡಂಟಿ ಮನೆಗ ಚಿಕ್ಕಂಟಿ ಮನೆಗ? ದೊಡ್ಡಂಟಿ ಮನೆಗಿದ್ಯಾ ಚಿಕ್ಕಂಟಿ ಮನೆಗಿದ್ಯೋ? ಹಲೋ ಅಣ್ಣ, ಯಾವ ಮನೆಗಿದ್ಯಾ? ನಮ್ ಮನೆಗಿದ್ರೆ ಅಲ್ಲ, ತಿಪ್ಪು ರತ್ನಮ್ಮನ್ ಮನೆಗ, ಗೊಲ್ರಮ್ಮನ್ ಮನೆಗ, ನಿಮ್ ಮನೆಗ? ಇಲ್ಲ ಅಣ್ಣ, ಕರೆಕ್ಟ್ ನಂಬರ್. ನೀನ್ ಯಾವ ಮನೆಗಿದ್ದೀಯ ಹೇಳಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನಿಮ್ಮ ಎದುರು ಸಿಗ್ತೇನೆ, ನಾ ಬಳ್ಳಾಪುರ. ನಮ್ದು ಬಳ್ಳಾಪುರ ಅಲ್ಲ, ತಿಪ್ಪು ರತ್ನಮ್ಮನ್ ಮನೆಗೆ ಹೋಗ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಹಾಗೆ ಕಾಣ್ತೀವಿ. ಆಯ್ತು, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಪಂಚ ಎರಕ ಬಂದಿದ್ದಲ್ಲ. ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ನೀನು ಹೇಳು, ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಅಣ್ಣ, ನೀನು ರತ್ನಮ್ಮನ್ ಮನೆಗಿದ್ಯಾ ಗೊಲ್ರಮ್ಮನ್ ಮನೆಗಿದ್ಯಾಟಿ? ಅಣ್ಣ ಆಯ್ತು ಆಯ್ತು ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನ್ಗ್ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ನಾನು ಇನ್ನ ಬರ್ತಾಳೆ, ಇನ್ನ ಲೇಟು ಬರ್ತಾಳೆ. ಎಷ್ಟ್ ಗಂಟೆಗೆ ನೀನ್ ಬರ್ತಾಳೆ? ಇದು 12 ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ, ಕೇಕ್ ತಂದವ್ರೆ ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ, ನೀನು ರತ್ನಮ್ಮನ್ ಮನೆಗೆ ಮಾಡ್ತೀಯ, ಮಾಡ್ತೀಯ ಪಾರ್ವತಿ ಮನೆಗೆ ಮಾಡ್ತೀಯ, ಇಲ್ಲ ನಿಮ್ಮ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಅಣ್ಣ, ತಿಪ್ಟು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ರತ್ನ ಪೀಠ ಹೋದ್ರು ತಪ್ಪಿಲ್ವಲ್ಲ, ಇದೇನು ಉಪವಾಸ ಹೋದ್ಮಲ್ಲ. ಅಣ್ಣ,
ಟಿಪ್ ಟು ರತ್ನಮ್ಮನ ಮನೆಗೆ ಹೋಗಿಲ್ವಾ? ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು, ಅಕ್ಕನ್ ಕೊಡು, ಅಕ್ಕ ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ನಾನು, ಹೇಳ್ತೀನಿ ಎಲ್ಲ. ಅಣ್ಣನ್ ಕಳಿಸ್ಕೊಡ್ರಿ ಚಿಕ್ಕೆಂಟಿ ಮನೆಗೆ, ಗೊಲ್ರಮ್ಮನ್ ಮನೆಗೆ, ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವರು? ನಮಸ್ಕಾರ ಸರ್. ಆಯ್ತು ಅಣ್ಣ, ಕೊಡು, ಫೋನ್ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ಹಲೋ ಹಲೋ ಅಣ್ಣ, ಅಕ್ಕಂತ ಮೊಬೈಲ್ ತಗೊಂಡು ಹೋಗೋಣ, ನಾವು ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕಾರು ನಿಮ್ ಮನೆಯವರು? ಆಯ್ತು. ಮೊಬೈಲ್ ಮಗ ನಾನು ವಿಷ ಆಯ್ತು ಅಂತ ವಿಷ ಆಯ್ತೇನು ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ಹಲೋ ಅಕ್ಕ, ಅಕ್ಕ ಅಕ್ಕ ವಿಸ್ ಹ್ಯಾಪಿ ನ್ಯೂ ಇಯರ್ ಕಣಕ. ನರಸಿಂಹಣ್ಣ ತಿಪ್ಟು ರತ್ನಮ್ಮನ ಮನೆ ಕಳ್ಸ್ರಿ. ಅಣ್ಣ ನಾನು ವಿಸ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು ಅಕ್ಕಂಗ್ ಕೊಳ್ಳೋಣ, ಮಾತಾಡ್ತಿರೋ ಕಟ್ಟ. ನಮ್ಮ ಮನೆ ಬೆಂಕಿ ಕಟ್ ಮಾಡಿದ್ದೀನಿ ನೀನು, ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ವಿಸ್ ಹ್ಯಾಪಿ ನ್ಯೂ ಇಯರ್. ಏ ಎಷ್ಟಲ್ಲ ಇವ್ರು ಹೇಳಿದ್ರು ಯಾರು ನೀವು? ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಣ ನೀನು. ಏನ ಸ್ವಾಮಿ, ನಾವ್ ಏನ್ ಹೇಳೋದು, ಮಾಡಕ್ಕಾಗುತ್ತೆ? ದೇವ್ರಿಗೆ ಯಾಕೆ ಹೋಗ್ತೀರ? ನಾವು ನರ್ಮಲ್ ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ, ರತ್ನಮ್ಮ ಈ ಕಡೆ, ಗೊಲ್ರಮ್ಮ ಈ ಕಡೆ, ನೆಟ್ಕುಂಟೆ ಲಕ್ಷ್ಮಮ್ಮ, ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲ ಫೋಟೋ ಹೊಡ್ಕೊಂಡು ಕೇಳಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳಾಡಿಬಿಟ್ಟು ಅಚ್ಚಾಗಿ ಮಾತಾಡು. ಮನ್ ಮನೆ ಬೆಂಕಿ ಇಕ್ಕ ಮಾತಾಡ್ಬೇಡ ನೀನು. ನನ್ಗೆ ನಾನ್ ಬರೀ ಎಲ್ಲ ಹಿಂಗ್ ಮಾಡಿ ಹಿಂಗ್ ಮಾಡಿ ನನ್ನ ಹುಟ್ಟಣಕ್ ಒಂದ್ ಪಂಚಲ್ದಂಗ್ ಮಾಡಿದ್ವಿ. ಪಂಚ ಅವತ್ತರ ಕಡೆ ಗೊಲ್ರಮ್ಮನ್ ಮಂದ ಹೋದಾಗ ಯಾರು ಅಮ್ಮನಾಕೆ ಏನಪ್ಪೋ ನಮ್ ಕರ್ಮ, ಎಲ್ಲೆಲ್ಲಿ ಹೋದ್ರು ಯಾವ ದೇವಸ್ಥಾನಕ್ ಹೋದ್ರು ಅಲ್ಲಿಲ್ವಲ್ಲ ನಮ್ ಕರ್ಮ. ಗೊಲ್ರಮ್ಮನ್ ಮನೆಗೆ ಅವತ್ ಹೋಗಿದ್ದೀಗ ಪಂಚ ಹರಕೊಂಡು ಎರಡ್ ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲ ಅಣ್ಣ. ನನ್ ಕಟ್ಕೊಂಡು ನಿನ್ಗೆ ನಮಗ ಐತೆ ಅಣ್ಣ, ಹೋಗಿದ್ದೀನ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನಿ, ನಮ್ ಕಟ್ಕೊಂಡು ನಿಮ್ಗೆ ಏನಾಗ ಐತೆ? ನಮ್ಮ ಮನ್ಯಾಕೆ ನಮ್ಮನ್ನ ಮನೆಗೆ ನೋಡಿ ಕದ ಕೇಳಿ ಹೋದ್ರೆ ಮುಗ್ದೋತು ಅಣ್ಣ. ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ದಿಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು. ಯಾಕಣ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ. ಹಲೋ ಹಲೋ ನರಸಿಂಹರಾಜ್ ಅವ್ರೆ. ನರಸಿಂಹರಾಜ್ ಏನ್ರಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ ಹಂಗ್ ಕಟ್ ಮಾಡ್ತೀರಾ? ಅರ್ಜೆಂಟ್ ಕ್ವಾಲ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕ್ವಾಲ್ಟರ್ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ಓ ರೌಡಿನಾ? ರೌಡಿನಪ್ಪ ನೀನು? ಇಲ್ಲ ನಾವು ಎಲ್ಲ ಇದು ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ನಾವು ಬರೀ ರೊಟ್ಟಿ ಏನ್ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಅಲ್ಲ ಕಣಪ್ಪ, ರೌಡಿ. ರೌಡಿನ ನೀನು ಅಂತ ಕೇಳಿದ್ದು. ಡಾನಾ? ಡಾನಾ ನೀನು? ನಾವು ದಾಲು ಪಾಲು ಯಾತ್ರದ ಇರೋಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ ಆದ್ರೆ ಮುದ್ದೆ ಅನ್ನ ಸಾರು ಸಾರು ದಾಲು ಪಾಲು ಯಾತ್ರದ ಇದ್ರಲ್ಲ ಎಲ್ಲ ಅನ್ನ ಜೊತೆ ಹೋದ್ರೆ ರೊಟ್ಟಿ ಪಾಲ್ಟಿ ದಾಲ್ ತಗೊಳೋದಿಲ್ಲ ಹೋಟ್ಲಿಗೆ ಹೋದ್ರೆ. ಪಾಯ್ಸ? ಪಾಯ್ಸ ಪಾಯ್ ಮನೆ ಮಾಡ್ಕೊಂತೀವಿ ನಾಳೆ. ಯಜಮಾನ್ರಿಗೆ ನರಸಿಂಹರಾಜ್ ಬಳ್ಳಾಪುರ. ನೋಡಿ ಮಾಡಕ್ಲ್ವಾ? ನೋಡ್ ತಿಳಿಸಾರಿ ಇಲ್ಲ ಇಲ್ಲಿ ಸಾಯ್ತಾ ಇತ್ತು. ನಮ್ ಮಾವರ್ ನಿಮ್ ಮಮ್ಮನ್ ಇಲ್ಲಿ ತಳ್ಳ ಬಂದೈತಿಂತೆ. ನಿಮ್ ಮಾವ ಸತ್ತವ್ರೆ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತವ್ರೆ ಸತ್ತೋಗ್ಲಿ ನನ್ ಗತಿ ಹೇಳು. ಹೇಳು ನಿಮ್ ಮಾವ ಸತ್ತವ್ರೆ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ?
ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದಾನ ಬಸ್ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ತಲೆನೋವು ಮಾಡಣ ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ನಮ್ಮ ಮಾವ ಐದು ನಾವು ಓಡಾಡ್ತಾ ಇದ್ರೆ ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ. ಯಾರು ನಮ್ಗೆ ಕೆರೆ ನೋವಿಲ್ವಾ? ಇನ್ನ ಸತ್ತೋಗಿಲ್ವಾ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಇಲ್ಲ ಕೇಳಿ, ನಾನು ಮೆಟ್ಟು ಹೊಡೆದಂಗಿಲ್ವ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಯಾಕೋ ಗ್ಯಾಸ್ಟ್ರಿಕ್ ಸೌಂಡ್ ಕಳಿಸ್ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಗ್ಯಾಸ್ಟ್ರಿಕ್ ತಲೆನೋವು? ಬಂದು ಅಮ್ಮಗೆ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ನಾಗೆ ಮೊಬೈಲ್ ನನ್ ಕಿವಿ ಹೊರಗೋಂಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ಇನ್ನ ಯಾರು ಹೊರಗೋಯ್ಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡಿದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಳಿಸಾಕ್ಬಿಟ್ಟು ಸತ್ತಾಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು? ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋಣ. ಹೆಜ್ಜನ ಹೆಂಗಸ್ರು ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಬೇದಿ ನೆನ್ನೆ ಅವ್ರೆಕಾಳ್ ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳ್ ಎಲ್ಲ ಯೋಲಲ್ಲಿ ಬಂದ್ಬಿಡೈತಿ, ಅಷ್ಟು ಇದಾಗ್ಬಿಡೈತೆ. ಅನ್ನ ತಿನ್ನ ಭಯ ಯೋಚಿಸ್ಕೆ ಮಾತಾಡ್ತಿಯಲ್ಲ ನಿನ್ ತಾಯಿ ನಾಯ್ಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನಿ, ಏನು ಲೂಸ್ ಮೋಷನ್? ಗಟ್ಟಿಯಾಗಿ ಹೋಗಿದ್ದ, ತೆಳುವ ಹೋಗಿದ್ದ? ಅಮ್ಮ ನೋಡ ಅದೆಲ್ಲ ಇಸಿಗೆ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ, ಅದೆಲ್ಲ ಇಸಿ ಯೋಚಿಕೆ ಎಲ್ಲ ಇಸಿಗೆ ನೋಡ್ತಾರೆ ಅನ್ನ. ಅದೇನಿದು ಇದು ಅದೇನಿದು ಏನು ರಾಗಿ ಭತ್ತ ಎಳೆದ ಬಲ್ತಾ ಇತ್ತು, ಮುಸ್ಕಿನ ಜೋಳ ಎಳೆದ ಬಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ? ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು, ಆ ನೀರ್ ಒಳಗೆ ತಂಡ ಹಾಕ್ಸಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತ್ಕೊಂಡಿದ್ರೆ ತೆಳ್ಳಾಗಿರೋ ತೂತ ಗ್ಯಾಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಲೆಲ್ಲ ಹಾಕಿ ಸಾರ್ ಮಾಡ್ಬೋದ, ಮಿಕ್ಕಿರೋ ತೆಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ್ದು ಏನೋ ನಾಯಿ ಮರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು. ಅಲ್ಲ ಅಲ್ಲ ಲೆಟ್ರಿನ್ ಜಲ್ಡೆ ಒಳಗೆ ಜಲ್ಡಿ ಇಡಿದ್ರ? ಜಲ್ಡೆಗ್ ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ ಹಂಗೆ, ಮಿಕ್ಕದ ತಿರ್ಗ ಸಾರ್ ಹಾಕ್ಬೋದ ತೊಳೆದು. ಅಯ್ಯೋ ಇವ್ರ ತಾಯಿನಾಕಿ ಏಸ್ಕೆ ಬಂದಿದ್ ಸಾರ್ ಹಾಕಿಂತಿನ್ನ ಚಿನಾಲಿ ಮುಂಡೆ, ನೀನು ಎಷ್ಟು ಹಾಳು ಮಾಡಿದ ಮುಂಡೆ ನೀನು? ಯಾಕೋ ತುಂಬಾ ಹೊಟ್ಟೆ ನೋದಿದ್ದು, ಏನ್ ಮಾಡ್ಬೇಕು? ಅಯ್ಯೋ ನರಸಿಂಹಣ್ಣ ಸತ್ತೋಗ್ಬಿಡ್ತಂತೆ, ನರಸಿಂಹಣ್ಣು ತಿತಿ ಅಂತೆ. ನರಸಿಂಹಣ್ಣ ಏನಾಗಿತ್ತಣ್ಣ? ಇವ್ರು ನಮ್ಮ ದೊಡ್ಡ ಮರ್ಮಗ ಮೇಷ್ಟು ತೀರೋಯ್ದು ಮಂಡಿಗೋಯ್ದು, ಇವತ್ತು ಸೌತ್ರಿಕ ಹಾಕಬೇಕು, ನಾಳೆ ಭೂಮಿ ಹುಟ್ಟಿದ್ವಾರ, ನಾಳೆ ಮಾಡಂಗಿಲ್ಲ ಇದು ಏನು ಭೂಮಿ ಪೂಜೆ ಮಾಡಂಗಿಲ್ಲ. ಅದಕ್ಕೆ ಇವತ್ತೇ ಜೋತ್ರ ಕಳ್ಕೊಂತ ಇದ್ವಿ. ಯಾ ನನ್ನ ಮಗ ಹೇಳಿ ಗೊತ್ತ, ನಾನೇ ನರಸಿಂಹರಾಜು. ಹಲೋ ಟಿವಿ ಜೋರ ನೋಡ್ತಿದ್ಯ ಸೌಂಡ್ ಕೊಟ್ಕೊಂಡು? ಕ್ರಿಕೆಟ್ ಹಾಕಿದ್ರು ಇವತ್ತ ಶ್ರೀಲಂಕಾ ಇಂಡಿಯಾ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಶ್ರೀಲಂಕಾ ಇಂಡಿಯಾ ಇಂಡಿಯಾ ಟಿ ಟ್ವೆಂಟಿ ನಾ ಒಂಡೇನಾ ಇಪ್ಪತ್ತು ಓವರ್ ನಾವೂನು. ಅಯ್ಯೋ ರಾತ್ರಿ ಲೇಟ್ ಆಗಿ ಮನಿಕೊಂಡ ಕಡ ಬಿಯರ್ ಈಗ ಎದ್ದಿದೀವಿ, ಹಾಲೆ ಹಾಲು ಕರಿಬೇಕು. ಹಾಲು ಅಲ್ಲ ರಾತ್ರಿ ಲೇಟ್ ಆಗಿ ಎದ್ದಿದ್ದು, ರಾತ್ರಿ ಲೇಟ್ ಆಗಿ ಮನಿಕೊಂಡಿದ್ದು ಹಾಲೆ ಬೆಳ್ಕರ್ದು ಬಿಟ್ಟೈತೆ ಇವ ಹಾಲೆ. ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ, ಹಾಲು ಕರಿಬೇಕು. ನಿಮ್ ಕಾಯಿಪೆ ಆಯ್ತಣ್ಣ? ಕಾಫಿ ಆಯ್ತಾ? ಕಾಫಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿರೋ ವಿಧಾನಸೌಧದಾಗ ಬಂದಿರೋ ಮಾಡಿರೋದು. ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲು ಕರೆದಲ್ಲ, ಹಾಲು ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧ ವಿಧಾನಸೌಧದಾಗೆ ಕರೀತೀರಾ ಅಲ್ಲ ಅಣ್ಣ?
ವಿಧಾನಸೌಧಕ್ಕೆ ಕೇಳ್ತೀರ ಅಲ್ಲ, ವಿಧಾನಸೌಧದಿಂದನೆ ನಮ್ದು ಆಸ ಕಟ್ಟಿದೀವಿ ಅಣ್ಣ, ಒಂದ್ ಮೂರ್ ನಾಲ್ಕು ಕಟ್ಟಿದೀವಿ, ಅಲ್ಲೇ ಎಲ್ಲ ಮೇಚ್ಕೊಂಡ್ ಬರ್ತೀವಿ ಹೊಲ್ದಾಗ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವ ಅಣ್ಣ ಅದಕ್ಕೆ? ಅದೇ ಮೂಗ್ ಬಟ್ಟು ಪರಂಗಿ ಹಣ್ಣು ನುಗ್ಗಿಕಮರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ, ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬ್ಯಾರೆ ರಿಪೋರ್ಟ್ ಮಾಡಿಬಿಡ್ರಿ ನಮ್ಗೆ, ಅದು ಇದು ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ, ಬೇದಾರ ಮಾಡ್ಕೊಂಬಿಡಿ, ನೀನ್ ಅಲ್ದಿರಿ ಯಾರ ಬೇರೆಯವ್ರಿಗೆ ಹೇಳ್ತೀವಿ. ಹಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ, ಈಗ ನಮ್ಮ ಹೊಲ್ದಾಗೆ ಹಲೋ ನಮ್ ಹೊಲ್ದಾಗೆ ನಾಲ್ಕ ಮರ ಹಾಕಿದೀವಿ, ಒಂದ್ ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ ಮೂರ್ ಮರ ಕೊಡ್ತೀನಿ ನೋಡಣ, ಯಾರನ್ನ ತಗಣಂಗಿದ್ರೆ. ಅಣ್ಣ ಮರ ಚೆನ್ನಾಗಿ ಬೆಳ್ಕೊಂಡೈತೆ, ಅಲ್ಲೇ ಒಂದು 13 ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ್ರೆ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ, ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ ಬೆಳೆಯೋದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಗಿತ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಗಿತ್ತು ಮರ. ಅಲ್ಲೇ ಅಣ್ಣ 13 ವರ್ಷದಿಂದ 13 14 ವರ್ಷದಿಂದ ಅದು ಇದು ಬೆಳೆ ಗಿಡಗಳು ಅಣ್ಣ 13 14 ವರ್ಷದ್ದು. ಹಲೋ ಅಂಕಲ್ ಹೇಳಿ ಅಕ್ಕ. ಹಲೋ ಅಂಕಲ್ ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್ ಲೈಫ್ ಅಲ್ಲಿ? ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಸರ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್, ಆರಾಮಾಗಿದ್ದೀರಾ? ಅಂತ ಹೇಳಿರಲ್ಲ ನಾವು, ಅಲ್ಲೇ ಆರಾಮಾಗಿದ್ದೀವಿ, ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇ ಹೇಳಿರಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫ್ ಅಲ್ಲಿ ಆರಾಮಾಗಿದ್ದೀರಲ್ವ ಸರ್? ಓ ಲೈಫ್ ಆಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫ್ ಆಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನಾನು ಇದು ನನಗೆ ಗೊತ್ತಿಡ್ದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳಕ್ಕ, ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ, ನಮ್ ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ. ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2 ಕಾಲು ತಿಂಗಳು ಆಗ್ತಾ ಬಂತು. ಏನ್ ನಿಮ್ಮ ಮದ್ವೆ ಆಗ? ಹೂನಕ್ಕ ಅಲ್ಲಿ 2 ಕಾಲು ತಿಂಗಳು ಆಯ್ತು. ಯಾರು ನಿಮ್ಮ ಮದ್ವೆ ಆಗ? ಓ ಓ ನಿಮಗೆ ಮದ್ವೆ ಆಗಿ 2 ಕಾಲು ತಿಂಗಳು ಆಯ್ತಾ ಸರ್? 2 ಕಾಲು ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರು ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಏ ಇಲ್ಲ ನಾ ಇದ್ದಾನ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ಮ ಮಗರಿಗೆ ಮದ್ವೆ ಆಗಲೇ? ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಂಗಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದ ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನಿಮ್ಗೆ ಮೊನ್ನೆ ಮದ್ವೆ ಆಯ್ತೇನೋ ಅನ್ಕೊಂಡೆ. ಮತ್ತೀಗ ನಿಮ್ಮ ಮಾಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದ ನೋಡಿ ಸರ್, ನಿಮ್ಮ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್ ತುಂಬಾ ಹೆಂಗಾಗಿದ್ದೀರಾ, ನೀವು ಥರ ಕಾಣಿಸ್ತೀರಾ ನೀವು? ಏನ ಬಿಡಕ್ಕ, ಅದೇನು ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನು ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್, ನಮ್ಗುಟ್ಟು ಇಬ್ರು ಮಕ್ಕಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಕಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವು ಮಕ್ಕಳು ಒಳಸ್ಕೊಂಡು ಸುಮ್ಮನೆ ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ ಊರ್ನಾರೇ ನಿಮ್ಮ ಅಮ್ಮ ದಿನಸರೇ ಮಾಡಿದ್ರೆ ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಹೊಡೆದೋಯ್ತೆ ಅಣ್ಣ. ನಾನು ಮಾಡಿಲ್ಲ ಅಣ್ಣ, ಬೆಳಗ್ಗೆ ಅಂದ್ರೆ ಯಾವಾಗ್ಲೂ
ಬರ್ಬೇಕಾದ್ರೆ ಮಾಡಿದ್ದು ಫೋನ್ ಆಗಿ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ, ನಂಗೆ ನೋಡು, ನನಗೆ ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡ, ನನ್ ಫೋನ್ ಮಾಡೇ ಇಲ್ಲ. ಬೆಳಿಗ್ಗೆ ಗಾಡಿ ಬರೋ ಮಾಡಿದೆ ಕಣಕ್ಕ, ಮಾಡಿ ಎಲ್ಲ ಡ್ರಕ್ ಅಂತ ಗಾಡಿ ನಿಂತೋತು, ಮೊಬೈಲ್ ಹೋಗಿ ಲಾರಿ ಹಿಡಿಗ್ ಬಿತ್ತು. ನಮ್ಗೆ ನಾನ್ ಹೇಳದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ. ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ಚಿನ್ನಾಲಿನು ಅಲ್ಲ, ಏನು ಅಲ್ಲ, ನೀವೇ ಕಣಕ್ಕ ಲಲಿತಾ ಮಾಡಿರ್ಬೇಕಣ್ಣ, ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ, ದೇವ್ರ ನೋಡ್ಕೊಂಡ್ಲಿ ಬಿಡು. ಅವ್ಳ ಮನೆ ಹಾಳು ಮಾಡ್ಲಿ, ಅವ್ಳ ಬಾಯಿ ಮಣ್ಣಾಕ. ನನ್ ಗಂಡನ್ ನನ್ ಲವರ್ ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು? ನಿನ್ಗೆ ಏನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಇದು ಅಂತ ಭಯನ ಅನ್ನಂಗ ಆಗುತ್ತೆ ಕಣಕ್ಕ ಅಷ್ಟೇ. ಅಲ್ಲ ಅವ್ಳು, ಅವ್ಳಿಗೆ ಏನ್ ಬಂದೈತಿ ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನ ಬೇಕು. ಅವಳಿಗ್ ನಾನು ಅವಳ ಪರ ಆಗಕ್ ನಾನ್ ಬಿಡಲ್ಲ ನೀನು. ನೀನು ಅವಳನ್ನ ಲವ್ ಮಾಡಬಾರ್ದು. ಗಾಯವಾಗಿಯೋ ಅಂದ್ರೆ ನಾನು ಇನ್ನೊಂದ್ ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನಾಲಿ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಚಿನ್ನಾಲಿ ಲಲ್ಲಿನ ಲವ್ ಮಾಡ್ತೀಯ ಹೇಳ್ಬೇಕು ಇವತ್ ನನಗೆ. ಅಯ್ಯೋ ಮಗ ವರ್ಷ ಇಲ್ಲ, ಆ ಲಲ್ಲಿನ ಲವ್ ಮಾಡ್ತೀಯ, ನೀನ್ ನನ್ ಲವ್ ಮಾಡ್ತೀಯ ಹೇಳು. ಐ ಲವ್ ಯು. ನನಗೆ ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ, ಕಟ್ ಮಾಡ್ಬೇಡ ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ಮ ಮನೆ ನರಸಿಂಹ ಸ್ವಾಮಿ ಮೇಲೆ ಆಣೆ, ಗೊತ್ತಾಯ್ತಾ? ಅದೇಗಳ ಸ್ವಲ್ಪ ಸ್ವಲ್ಪ ಬೀಳ್ತಾವ ಅಕ್ಕ, ಅದೇ ಸ್ವಲ್ಪ ಸ್ವಲ್ಪ ಪದೇಗಳು ಸ್ವಲ್ಪ ಸ್ವಲ್ಪ ಬೀಳ್ತಾವ, ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಇದೆ ಅಂತ. ನಾನ್ ನಮ್ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನ್ ಕೊಡಿಸ್ತೀನಿ. ಹಲೋ ಸ್ವಲ್ಪ ಪ್ರಸಾದ ಊಟ ಮಾಡ್ತೀನಿ. ತಡಿ ತಡಿ, ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹ ಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ, ಇಲ್ಲಿ ಅದೇ ಬೀಳ್ತಾವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ ಇಷ್ಟ ಪಡ್ತೀಯ ಅವಳನ್ ಇಷ್ಟ ಪಡ್ತೀರ ಲಲಿತ್? ಹಲೋ, ಏನಪ್ಪೋ ನಮ್ಮ ಇದು ಅಮ್ಮನವ್ರ ಆಸ್ತಿ ಸರಿ ತಗೊಂಡು ಹಾಕಂಗ್ ಮಾಡ್ತಾರೆ ಎಲ್ಲಾ ಕಡೆಗೂ, ಎಲ್ಲಾ ಬೈತಾರೆ, ಎಲ್ಲಾ ಬೈತಾರೆ. ನೀನ್ ಹೇಳು, ಹೇಳ್ ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ಅಕ್ಕೋ, ನಮ್ಗೆ ಕರ್ಮ ಯಾವ ನನ್ ಮಗ ಮಾಡಿ ಯಾರೋ ಅಜ್ಜಿ ತಿಕಾಜಿ ಕೊಡ್ತೀವಿ ಅಂತ ಹೇಳಿ ಅದ್ರು ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರು ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಣಕ್ಕೋ. ಅಯ್ಯೋ ಯಾವ ಆಫೀಸರ್? ಫೀಲ್ಡ್ ಆಫೀಸರ್ ಬ್ಯಾಂಕ್ ನಾಗ ಆಚೆ ಕಳಿಸಿರಕ್ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು, ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳನ್ ಕಷ್ಟ? ನಿನ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲಿ ಒಂದು ಯಾರೋ ಲೋಕ್ ಪರ್ ಮಕ್ಳು ಅದ್ಯಾವ್ದೋ ನಮ್ಮ ಹೂವರ್ ಹೋಗೋದಂಗ ಐತೆ ಚಿಕ್ಕ ಚಿಕ್ಕದಿ ಅಂತಂದ್ರೆ ನಿಮ್ ಮಮ್ಮಿ ಕಂಗ್ ಅಂದೆ ಈಚಿ ಕಳಿಸಿರು ಫೀಲ್ಡ್ ಆಫೀಸರ್ ಇದನ್ ಲಾಡ್ಜ್ ಮಾಡ್ಕೊಂಡಿದ್ರ ಬ್ಯಾಂಕ್ ಲಾಡ್ಜ್ ಅಂತ ಹೋಗ್ತಾರ ಕಣಕ್ಕ. ಅಲ್ಲ ನೀನು ಆ ಅಜ್ಜಿ ತಿಕ್ಕ ಅಜ್ಜಿ ತಕ್ಕ ಹೋಗಿದೆ ನನ್ ಪೂರ. ಇಲ್ಲ ತಡೆ, ಇನ್ ಅನ್ನಲ್ಲ. ನಂತಿಕ ದಪ್ ದಪ್ ಇದ್ವಲ್ಲ, ನಂತಿಕ ಜಿಕ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ ಇಲ್ಲಿ ಪರ್ಕೆ ಪರ್ಕೆ ಕುಂತವ್ರೆ, ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ. ಅಲ್ಲ ನಾನು ನಿನ್ನಗೆ ದಪ್ಪಗೆ ದಪ್ ದಪ್ ತಿಕ ಎಲ್ಲ ಬೆಳೆಸ್ಕೊಂಡಿದ್ದೀನಿ, ನನ್ ತಿಕ ಜಿಕ್ತಿವಂತೆ ಬಾ ಅವಧಿ. ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಕ ಮನೆ ಕಂದ್ರ ಆಚೆ ಕಡೆಗೆಲ್ಲ ಕೊರಿಬಿದ್ದಂಗೆ ನೀರ್ ಕಡಂಗ್ ಆಗುತ್ತೆ. ಇಲ್ ನೋಡು ಅಂದ್ರೆ ನನ್ ತಿಕ ಎಷ್ಟಪ್ಪ ಐತೆ ಅಂತ ನೋಡು, ಒಂದ್ಸರಿ ಬಡ ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ತಿಕ್ಕ ನಾನು ಬೆಳೆಸ್ಕೊಂಡಿದ್ದೀನಿ ಬಾ. ಜಿಟ್ಟು ಎಷ್ಟೋ ತಕ ಜಿಟ್ಟ ಬಾ, ಜಿಂಟು ಬಾ.
ಕಳ್ತನ ಮಾಡ್ತಿದೀವ ನಾವು, ಕಳ್ತನ ಮಾಡ್ತಿದೀವಿ, ಮರ ಕೊಡ್ತಿದೀವಿ, ಕಾಂಗ್ರೆಸ್ ಹೂವ ಕೊಡ್ತಿದ್ವಿ, ಕಾಂಗ್ರೆಸ್ ಗಿಡದ ಹೂವ ಕೊಡ್ತಿದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನ್ ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನ್ ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನು ಬೇಕು ನಿಮಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ, ಗೊತ್ತಾ ನಾವು, ಟೀಪ ಎಲ್ಲ ಮಾಡ್ಬೋದು, ಗೊಂಬೆಗಳು ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು ನಮ್ಮನ್ನ, ನಾವೇನ್ ಈ ಬಲಗಡಿಗೆ ದೇವ ಕೊಡಲ್ಲ ವರ್ಷ ನಮ್ಗೆ. ಆ ಸಮಯ ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಕಿ ಹಿಡಿದ್ರೆ ನನ್ನ ತಿಕ್ಕಿ ಹಿಡಿಸ್ತಾರೆ. ಹ್ಮ್, ಯಾಕೆ ಎಲ್ಲ ತಿಕ್ಕಿಳುಗಳು ಇವ್ರು, ನನಗೂ ಯಾಕೋ ಅಲ್ಲೇ ತಿಕ್ಕಿಡಂಗೆ ಕಾಣ್ತೈತಿ. ಓ ಹಲೋ, ಸ್ವಾಮಿ ಇನ್ನ ಮಕ್ಳು ಸಿಕ್ತಾವ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗೆ ಫೋನ್ ಮಾಡ್ಬೇಡಿ, ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ, ಯಾರೇ ತಿಕ್ಕಿಡಂಗ್ ಆಗುತ್ತೆ ನನಗೂ. ಅಡ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ ಮಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ, ದಯವಿಟ್ಟು ಯಾವ್ದಾರು ಒಂದೇ ಒಂದ್ ಹಾಕ ಪರಂಗಿಂಗ್ ಗಿಡಕ್ಕ ನಾನು ಗಿರಾಕಿ ಕರ್ಕೊಂಬರೋಣ. ಅಡ ಅಡ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದ್ಯಾ ಸ್ವಾಮಿ? ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ ಬಿ ಪಿ ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಬೆಳಗಿಂದ 5 ಗಂಟೆಗೆ ಹಿಂಗಾಡ್ತಿದ್ಯ ನೀನು? ಅಯ್ಯೋ ನಮ್ ಬಲ್ಗಡೆ ತಡೀರಿ ಸ್ವಾಮಿ, ಇಲ್ಲ ಆಮೇಲೆ ಏನ್ ಮಾಡೋದು ನಮ್ ನಮ್ಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದ್ವಿ. ಅಣ್ಣ ಅಣ್ಣ ಹಲೋ ಸ್ವಾಮಿ ನರಸಿಂಹಣ್ಣ. ಓ ಯಾಕಣ್ಣ ಅವ್ರ ಯಾರು ಪಕ್ಕದಾಗಿರೋದ್ ಒಂದ್ ಸ್ವಲ್ಪ ಗಡಿಕೆಲ್ಲ ಕಳಿಸ್ ಸ್ವಾಮಿ. ಎಲ್ಲಿ ಯಾವ ಹಾಸ್ಪಿಟ್ಲ್ ಅಲ್ಲಿ ಇರೋದ್ ನೀವು? ಅಣ್ಣ ಯಾವ ಹಾಸ್ಪಿಟ್ಲ್ ಅಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಮಗ, ಇದು ಸೀನಿಯರ್ ಇಟ್ಲೂರು ಅದೋ ಸಂಸಾರನ ಪಂಸಾರನ ಸಿಕ್ಕಿಲ್ಲಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ, ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ಯಾನ ಮಗ ಕೊಟ್ಟವ್ರ ನಂಬರ್ ಟ್ರೈನ್ ಹಾಕಿ. ಹಲೋ ಮನೆಯಿಂದ ಆಚೆ ಇಟ್ಸೋಣ ಅಣ್ಣ. ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ ವಿಧಾನಸೌಧದಲ್ಲಿ. ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧ ನಮ್ಮ ಮನೆ ವಿಧಾನಸೌಧ ಕಂಗಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ, ಪರಂಗಿನ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆ ಎಲ್ಲ ನಮ್ದೇನೆ ಅದು. ಖಂಡಿತ ಖಂಡಿತ ನನಗೂ ಹುಚ್ಚಿಡಿದಿದ್ದಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಎದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡು ಕುಂತವ್ರಿ, ಇಲ್ಲಿ ನಮ್ಮ ಮಕ್ಕ ಹೋಗ್ಬಿಡ್ತಾರೆ. ಅಣ್ಣ ಚೊಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಖಂಡಿತ ಸುತ್ತಿ ಆಸ್ಪತ್ರೆ ಅಂತ ಕಣ. ಯಾಕಣ್ಣ ಚಿಕ್ಕಿಡ ಸರ್ಕಲ್ಲ ಮಗ, ಯಾಕಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಅಣ್ಣ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಟ್ರಕ್ ಇದ್ ನೀವು? ಯಾಕೋ ತಲೆ ಸುತ್ತ ಪಕ್ಕ ಪಕ್ಕ ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೆ ಬುದ್ಧಿ ಐತಾ ಇಲ್ಲ? ಇನ್ನ ಎಲ್ಲ ಇನ್ನ ಗೂಡಿಸ್ಕೊಂಡು ಅಲ್ಲೇ ಇದು
ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ ಒಬ್ರು ಈಚೆಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ ಮೂರ್ ಗಂಟೆ ಆಯ್ತಲ್ಲ ನಿಮ್ಗೆ ಈಗ ಇದು ಮುಕ್ಕಲ್ಲ ಆರ್ ಗಂಟೆ ಆಯ್ತು ಸ್ವಾಮಿ ಬೆಳಗ್ಗೆ ಸಾಯಂಕಾಲ ಎಷ್ಟು ಗಂಟೆ ಮಗ ಆರ್ ಗಂಟೆ ಇಪ್ಪತ್ ನಿಮಿಷ ಸ್ವಾಮಿ ಬೆಳಗ್ಗೆ ಸಾಯಂಕಾಲ ಇದು ಬಲ್ಗಡಿಕೆ ಎದ್ದಿಲ್ಲ ನಾವು ಬೆಳಗ್ಗೆ ಬೆಳಿಗ್ಗೆನೆ ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗ್ಯಾಕರ್ಮ ಯಾಕೆ ಅಡಿಕಿದ್ದೆ ಮಗ ಯಾಕೆ ಅಡಿಕಿದ್ದೆ ನಾನು ಅಣ್ಣ 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 ಓ ಈಗ ಬೆಳಿಗ್ಗೆ ಆರು ಗಂಟೆ ಅಣ್ಣ ಹಲೋ ಆರು ಅದೆಷ್ಟು ಹೇಳಿದ್ ಮರ್ತೆ ಹೋತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮ ಮನೆ ತಾವ್ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧಕ್ಕೆ ವಿಧಾನಸೌಧ ನಮ್ಮ ಮನೆ ಅಲ್ಲ ಆರು ಈಗ ಮೂರು ಗಂಟೆ ಟೈಮು ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗ್ಬಿಡ್ತೀನಿ ನಾನು ಅಷ್ಟೇ ಇಲ್ಲೇ ಹೋಗಿ ಅಂತೆ ಬಾ ನಮ್ಮ ಮನೆಗೆ ಹೋಗಿ ಅಂತೆ ಬಾರಣ್ಣ ಬೆಂಗಳೂರಿಗೆ ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದು ಗಿರಾಕಿ ಕರ್ಕೊಂಡ್ ಬತ್ತೀಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರ ನಾವು ಮಾಡಲ್ಲ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ ಮೂಗ್ ಬಟ್ಕ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ ಮಾತಾಡಿ ಒಂದ ಮಾಡಂಗ ಆಯ್ತು ಒಂದ ಮಾಡ್ಬೇಕು ನಾನು ಅಲ್ಲ ರಕ್ಕಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತಿ ಇವತ್ತು ಯಾಕೆ ಅಡಿಗೆದ್ದೆ ಮಗ ನಾನು ಅಣ್ಣ ನರಸಿಂಹಣ್ಣ ಯಾವನು ನರಸಿಂಹಣ್ಣ ಯಾಕೆ ಅಡಿಗೆದ್ದೆ ಅನ್ನೋದು ಗೊತ್ತಾಗಲಿಲ್ಲ ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡ ಗಿರಾಕಿ ಕರ್ಕೊಂಡ್ ಬತ್ತಿ ಇವತ್ತು ಸ್ವಾಮಿ ಹೇಳಿ ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ ಇವರು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು ಜೆ ಡಿ ಎಸ್ ದೇವ್ ಇವ್ರು ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವರು ಯಡಿಯೂರಪ್ಪರು ಹಂಗಾಗಿನ ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವರು ಯಡಿಯೂರಪ್ಪರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕೊಂಬರ ಸುಮ್ನೆ ನಾನು ಸ್ವಲ್ಪ ಬಲ್ಗಡಿಗೆ ಎದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳ ಮಾಡ್ತೀನಿ ನಾನು ಏಯ್ ಎಲ್ಲ ಮನೆ ಕೇಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಗೆದ್ದಿದ್ದೀರ ಎಲ್ಲ ಮನೆ ಕೇಳ್ರಿ ನನಗೆ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಡ್ತೀನಿ ಹಂಗಂಗೆ ಬತ್ತಾಯ್ತಾವಲೇ ಅದಕ್ಕೆ ನಾವ್ ಏನ್ ಮಾಡೋಣ ಬಂದು ಇದು ಬಟ್ಟೆ ತುರ್ಕಣ ಬರ್ಬಾರ್ದು ಅಂತ ಲೇ ಅವರೇ ಕಾಳು ತಿಂದಿದೆ ಕಣ ಹಂಗಂಗೆ ಬತ್ತಾಯ್ತೆ ಏನ್ ಮಾಡೋದು ಹೇಳಿ ನಾವು ಜಲ್ಟೆ ಹಿಡಿಬೇಕು ಕಣ ಜಲ್ಟೆ ಜಲ್ಟೆ ಹಿಡಿಬೇಕು ಕಾಡಲ್ಲ ಹಂಗೆ ಬಂದ್ಬಿಡೈತೆ ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಟೆ ಹಿಡಿಯಣ ಬಾತ್ರೂಮ್ ಜಲ್ಟೆ ಹಾಕ್ತಿದ್ವಿ ನಾವೊಂದು ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು ಅಲ್ಲಪ್ಪ ಬಾತ್ರೂಮ್ ಜಲ್ಟೆ ಹಾಕ್ತಿದೀನಿ ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ ಇನ್ಮೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ ನೀನ್ ಎಷ್ಟು ಜನ ಕೊಟ್ಟಿದ್ ನಾನು ಮಗ ಯುವತ ಬಂದ್ರೆ ಕಾಳ ಸಾರು ಮಾಡ ನೀನು ಇಡೀ ಪ್ರಪಂಚ ನೀ ಬಾಯಲ್ಲಿ ಹೇಳಿದ್ ಯಾರ್ದಾರ ಮುಂದೆ ಹೇಳಿ ಉಂಡಿ ಕೊಲೆ ಮಾಡ್ಬಿಡ್ತಾರೆ ನಿನ್ನ ಯಾಕ ಕೊಲೆ ಮಾಡ್ತಾರೆ ಕಾಳು ವೇಸ್ಟ್ ಆಗಲ್ವ ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ ಅಯ್ಯೋ ಕಾಳ ತಿರ್ಗ ಸಾರ್ ಮಾಡ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಕಿವಿ
ಟಿವಿಯವರಿಗೆ ಆಮೇಲೆ ನ್ಯೂಸ್ ಅವ್ರಿಗೆ ಗೊತ್ತಾದ್ರೆ ಸಮೇತ ನಿನ್ ಸಮೇತ ಸುಟ್ಟಾಕಿ ಕೊಡ್ತಾರೆ. ಲೇಖಂಡ ಕಂದ ಸುಮ್ನಿದ್ರೆ ಸ್ವಾಮಿ ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೈತ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಾಮ್ ಮುಂದ ಆಮೇಲೆ ಇದು ಭಾಗ್ಯಮ್ ಮುಂದ ಅಲ್ಲ ಸೋದ್ರ ಲಕ್ಷ್ಮಣ್ ಮುಂದ ಆಮೇಲೆ ರತ್ನ ಮುಂದ ನಮ್ಮನ್ನ ನಮ್ ಮನೆ ನನ್ನ ಸಮೇತನ ಆಚೆ ಮನಿಕನ ಮಾರ್ಗ ಮಾಡೋದು ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಹ್ಮ್ ಕಂದ ಏನ್ ಏನ್ ಸ್ವಾಮಿ ಈಗ ಶಾಂತ ರೀತಿಯಿಂದ ಮಾತಾಡುತ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ, ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ ನಿಮ್ ಪಾದಕ್ಕೆ ನಮಸ್ಕಾರ. ಯಾಕೋ ಕಂದ ಏನ್ ಮಾಡ್ತಿದ್ದೀಪ್ಪ? ಸೇವ್ ಮಾಡ್ಕೊಂತ ಇದ್ದೀನಿ ಕಂದ. ಕಂದ ಹಲೋ, ಏನ್ ಮಾಡ್ತಿದ್ಯಾ ಕಂದ? ಸೇವ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನು? ಕಂದ ಹೊರಗಡೆ ಹೋಗು ಬಿಡಲ್ವಲ್ಲ. ಕಂದ ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನ್ಗೆ ಎಲ್ಲ ಮಾಡಿಲ್ವನು? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗ್ ಮಾಡಿ ನಿನ್ಗೆ ಎಲ್ಲ ಒಳ್ಳೇದ್ ಮಾಡಿಲ್ವನು? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು. ನನಗ್ ಫೋನ್ ಮಾಡ್ಬೇಕು ಮೊಬೈಲ್ ಇಂದ, ಮೊಬೈಲ್ ತಂಡ ಕರೆನ್ಸಿ ಇಲ್ವನು? ಲೈಕ್ ಕಂದ ಹಲೋ ಹಲೋ, ಏ ಮಾತಾಡಲೆ ಬಸ್ ಹುಡುಕಿ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಅರ್ಜೆಂಟ್ ಆಯ್ತು. ನಿನ್ಗೆ ಅದೇ ಬರಲ್ದಾಗ ಮಾಡ್ಲನ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು ಹೋಗ್ಲೇಬಾರ್ದು ನೀನು ಆತರ ಮಾಡ್ಲನ ಬಾತ್ರೂಮ್ ಹೋಗ್ಲಂಗ? ಹ ಅರ್ಜೆಂಟ್ ಆಯ್ತು ಸ್ವಾಮಿ ನನಗೆ. ಅರ್ಜೆಂಟ್ ಆಯ್ತು, ಅರ್ಜೆಂಟ್ ಆಗಿ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ಸೇಮ್ ಬಿಸ್ಕೊಂಡ್ ಹೊಡ್ಕ. ಕಂದ ಓ ಎಲ್ಗ ಹೋಗ್ತಿದ್ಯೋ? ಬಾತ್ರೂಮ್ ಬಾತ್ರೂಮ್ ಕೆರೆತಾಗೆ. ಯಾಕೋ ಅರ್ಜೆಂಟ್ ಆಗೈತೆ. ನೀನು ಜಲ್ದಿ ತಗೊಂಡಿದ್ಯಾನ? ಹಲೋ ಹಲೋ, ಏಯ್ ನಿಲ್ಸ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆ ಹೋಗಕ್ ನನಗೆ ಅರ್ಜೆಂಟ್ ಆಯ್ತು, ನೀನ್ ಗಾಡಿ ನಿಲ್ಸ್ತಾರಂತೆ. ನೀನು ಯಾಕ ನನ್ನಿಂದ ಕೋಳಿ ಮಠ ಅಂತ ಹೊರಗಡೆ ಹೋಗಂಗ ಆಯ್ತು, ನೀನು ಗಾಡಿ ನಿಲ್ಸ್ತಾರಂತೆ. ಏನ್ ಹೇಳಿ? ಏಯ್ ಕಂದ ಓ ಮಾತಾಡೋ. ಅರ್ಜೆಂಟ್ ಆಯ್ತು ಹೇಳಿ ಸ್ವಾಮಿ. ಕಂದ ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವ ನಿನ್ಗೆ? ಅರ್ಜೆಂಟ್ ಆಯ್ತಾ ಇದೆ. ನೀನು ಜಲ್ದೆ ತಗೊಂಡೋಗೋ. ಅಲ್ಲ ಕಣ ಜಲ್ದೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ ಸುಮ್ನೆ. ಏನಕ್ಕೆ ವೇಸ್ಟ್ ಮಾಡ್ತೀಯ? ಹ್ಞೂ ಜಲ್ದಿ ಒಳಗೆ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ನಾಪಸ್ ತಾಂಬ
ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು, ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು, ಇದೆಲ್ಲ ಹೋಗುತ್ತೆ, ಕಾಳು ಕಟ್ಟಿ ಮಿಗುತ್ತಾರ ತಮ್ಮನ್ ಮನೆಗ್ ಕೊಡು ಸಾರ್ ಮಾಡ್ತಾರೆ. ಏನು ಕಾಳು ಕಟ್ಟಿ ವೇಸ್ಟ್ ಮಾಡ್ತೀಯ? ಏ ಕಾಳು ಕಡ್ಡಿ ಏನಕ್ ವೇಸ್ಟ್ ಮಾಡ್ತೀಯಲ್ಲ ಈ ಬಸ್ ಹುಡುಕೈ. ಏನಾಗುತ್ತೆ ತೊಳೆದು ಎಲ್ಲ ತಿರ್ಗಾ ಕ್ಲೀನ್ ಆಗಿ ತೊಳೀರಿ. ಮಗು ಹಲೋ, ಹಲೋ ಮಗು, ನರಸಿಂಹರಾಜು ಇಲ್ಲ ಮಗು, ಬೆಳೆ ಇಲ್ಲ ಬೆಳೆ ತುಮಕೂರು. ಇದು ಇಲ್ಲ ಮಗು ಅಲ್ಲ, ನಾವು ಅಲ್ಲೇ ಇವ್ರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಮಕ್ಕಳೇ. ಸ್ವಾಮ್ಯರ ಸ್ವಾಮ್ಯರ, ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿಮಗೆ ಒಳ್ಳೇದ. ಒಂದುವರೆ ಲಕ್ಷ ಸಾಲ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು ಶಾಟಗಳನ್ನು ಪುನಸ್ಕಾರಗಳನ್ನು. ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡೀಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನು ಕಾರ್ ತಗೊಂಬೇಕು, ಬಸ್ ತಗೊಂಬೇಕು, ಲಾರಿ ತಗೊಂಬೇಕು, ಏರೋಪ್ಲೇನಲ್ಲಿ ಓಡಾಡಬೇಕು ನಿನಗೆ ಅಂತ ತುಂಬ ತುಂಬ ಆಸೆ ಇದೆ. ಅಲ್ವನಪ್ಪ ಆಸೆ ಇದೆ. ಇದು ಹಳೆಯ ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ ಅದೇ 70 ವರ್ಷ.